ಕನ್ನಡ ಚಿತ್ರರಂಗದ ಧೀಮಂತ ನಟ, ನಿರ್ಮಾಪಕ ಮತ್ತು ನಿರ್ದೇಶಕರಾಗಿದ್ದ ಟೈಗರ್ ಪ್ರಭಾಕರ್ ಅವರ 75ನೇ ಜನ್ಮದಿನ. 1948 ಮಾರ್ಚ್ 30ರಂದು ಬೆಂಗಳೂರಿನ ಪುಲಕೇಶಿ ನಗರದಲ್ಲಿ ಜನಿಸಿದ ಪ್ರಭಾಕರ್ ಖಳನಾಯಕನಾಗಿ ಚಿತ್ರರಂಗ ಪ್ರವೇಶಿಸಿದರು. ಇವರು ನಟಿಸಿದ ಮೊದಲ ಚಿತ್ರ ಕಾಡಿನ ರಹಸ್ಯ. 80 ಮತ್ತು 90ರ ದಶಕದಲ್ಲಿ ಪ್ರಭಾಕರ್ ಎಲ್ಲ ಭಾಷೆಗಳಲ್ಲಿಯೂ ಬಹುಬೇಡಿಕೆಯ ನಟರಾಗಿದ್ದರು. ನಾಯಕನಾಗಿ ಹಲವು ಸಕ್ಸಸ್ಫುಲ್ ಸಿನಿಮಾಗಳಲ್ಲಿ ನಟಿಸಿದ ಪ್ರಭಾಕರ್ ಕೆಲ ಸಿನಿಮಾಗಳಲ್ಲಿ ಪ್ರೊಡ್ಯೂಸರ್ ಆಗಿಯೂ ಕೆಲಸ ಮಾಡಿದರು. ನಿರ್ದೇಶಕರಾಗಿ ಬಾಂಬೆದಾದ, ಕಿಂಗ್, ಯಮಕಿಂಕರ ಮುಂತಾದ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದರು. ಟೈಗರ್ ಚಿತ್ರದಲ್ಲಿನ ಉತ್ತಮ ನಟನೆಯಿಂದಾಗಿ ಇವರಿಗೆ ಟೈಗರ್ ಎಂಬ ಬಿರುದು ಸಿಕ್ತು. ಸ್ಟಂಟ್ ಮ್ಯಾನ್ ಆಗಿ, ಹೀರೋ ಆಗಿ, ವಿಲನ್ ಆಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಮತ್ತು ಸಂಗೀತ ನಿರ್ದೇಶಕನಾಗಿ ಪ್ರಭಾಕರ್ ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯದ ಸಾಧನೆಯನ್ನು ಮಾಡಿದ್ದಾರೆ. ಕನ್ನಡ ಚಿತ್ರಗಳಲ್ಲಿ ಕಂಗ್ಲೀಷ್ ಭಾಷೆಯನ್ನು ಬಳಕೆಗೆ ತಂದ ಶ್ರೇಯ ಪ್ರಭಾಕರ್ ಅವರಿಗೆ ಸಲ್ಲತ್ತೆ. ಕನ್ನಡ ಮಾತ್ರವಲ್ಲದೆ ತೆಲುಗು, ಮಲಯಾಳಂ, ತಮಿಳು ಮತ್ತು ಹಿಂದಿ ಚಿತ್ರಗಳಲ್ಲಿ ಕೂಡ ತಮ್ಮ ಅಭಿನಯ ಪ್ರೌಢಿಮೆ ಮೆರೆದಿರುವ ಟೈಗರ್ ಪ್ರಭಾಕರ್ ಅವರು ಸುಮಾರು 450ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಪ್ರಭಾಕರ್ಗೆ ಮೊದಲ ಪತ್ನಿಯಿಂದ ಭಾರತಿ, ಗೀತಾ ಮತ್ತು ವಿನೋದ್ ಎಂಬ 3 ಮಕ್ಕಳಿದ್ದಾರೆ. 2ನೇ ಪತ್ನಿ ನಟಿ ಜಯಮಾಲಾರಿಂದ ಸೌಂದರ್ಯ ಎಂಬ ಮಗಳಿದ್ದಾರೆ. ಜಯಮಾಲಾರ ಜೊತೆ ವಿಚ್ಛೇದನದ ನಂತರ ಮಲಯಾಳಂ ನಟಿ ಅಂಜುರನ ವಿವಾಹವಾಗಿದ್ದ ಪ್ರಭಾಕರ್ಗೆ ಈ ದಂಪತಿಯಿಂದ ಅರ್ಜುನ್ ಎಂಬ ಪುತ್ರನಿದ್ದಾನೆ. ಇವರಲ್ಲಿ ವಿನೋದ್ ಪ್ರಭಾಕರ್ ಮತ್ತು ಸೌಂದರ್ಯ ಜಯಮಾಲಾ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಡಯಾಬಿಟೀಸ್ನಿಂದ ಬಳಲ್ತಾ ಇದ್ದ ಪ್ರಭಾಕರ್ ಅವರು ಗ್ಯಾಂಗ್ರೇನ್ಗೆ ತುತ್ತಾದರು. ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿ 2001 ಮಾರ್ಚ್ 25ರಂದು ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ನಿಧನರಾದರು. ಒಂದಂತೂ ಸತ್ಯ, ಕನ್ನಡ ಚಿತ್ರರಂಗ ಎಂದೂ ಮರೆಯಲಾಗದ ನಟ ಅಂದರೆ ಅವರೇ ಪ್ರಭಾಕರ್. ತಮ್ಮ ವಿಶೇಷ ಮ್ಯಾನರಿಸಂ ಮೂಲಕ ಅಪರಿಮಿತ ಅಭಿಮಾನಿಗಳನ್ನು ಸಂಪಾದಿಸಿದ್ದ ಟೈಗರ್ ಪ್ರಭಾಕರ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. This is the Quiz Master.